ನೂರಕ್ಕೆ ನೂರು ವಿಶ್ವಾಸದೊಂದಿಗೆ ನಾನು ಹೇಳಬಲ್ಲೆ, ಈ ಸತಿ 50,000 ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿಯ ಆಶಕ್ಕನ ಗೆಲುವು ಪುತ್ತೂರಿನಲ್ಲಾಗುವಂಥದ್ದಿದೆ. ದಕ್ಷಿಣ ಕನ್ನಡದ ಉಳ್ಳಾಳವನ್ನು ಸೇರಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ಈ ಬಾರಿ ಜಯಭೇರಿ ಗಳಿಸುವಂಥದ್ದಿದೆ. ಚುನಾವಣೆಯ ಫಲಿತಾಂಶ ಏನು ಅನ್ನೋದು ಕಾಂಗ್ರೆಸ್ನವರಿಗೆ ಇವತ್ತೇ ಗೊತ್ತಾಗಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ನನ್ನ ಜೊತೆಗೆ ಕೇಸರಿ ಶಾಲನ್ನ ಕೈಯಲ್ಲಿ ಹಿಡಿದು ಭಾರತೀಯ ಜನತಾ ಪಾರ್ಟಿಗೆ ಜೈಕಾರವನ್ನ ಕೇಸರಿ ಶಾಲನ್ನ ತಿರುಗಿಸ್ತಾ ಘೋಷಣೆಯನ್ನು ಮಾಡಿ ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ. ಅಲ್ಲಿ ಹಿಂದೆಯಿಂದ ಸರಿಯಾದಂಥ ಮಟ್ಟದಲ್ಲಿ ತಾಕತ್ನಲ್ಲಿ ಧ್ವನಿ ಕೇಳಲಿಲ್ಲ, ಎರಡೂ ಕೈಯನ್ನ ಮುಷ್ಟಿ ಕಟ್ಟಿ ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ, ವಂದೇ ವಂದೇ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಜಿಲ್ಲೆಯ ಅಧ್ಯಕ್ಷರ ಜೊತೆಗೆ 5 ವರ್ಷಗಳ ಹಿಂದಿನ ನೆನಪನ್ನ ಮಾಡ್ತಾ ಇದ್ದೆ. ನಿಮಗೆ ನೆನಪಿರಬಹುದು, 5 ವರ್ಷಗಳ ಹಿಂದೆ ಯುವ ಮೋರ್ಚಾದ ಒಬ್ಬ ಅತ್ಯಂತ ಸಾಮಾನ್ಯ ಕಾರ್ಯಕರ್ತನಾಗಿ ಇದೇ ಪುತ್ತೂರಿಗೆ ಅವತ್ತು ಸಂಜೀವಣ್ಣನ ನಾಮಿನೇಷನ್ ಕಾರ್ಯಕ್ರಮಕ್ಕೆ ನಾನವತ್ತು ನಿಮ್ಮ ಮಧ್ಯ ಬಂದಿದ್ದೆ. ಅವತ್ತು ಎಷ್ಟು ಪ್ರೀತಿ ವಿಶ್ವಾಸ ಸ್ವಾಗತವನ್ನು ನೀವು ತೋರಿಸಿದ್ರೋ ಅದೇ ಪ್ರೀತಿ ವಿಶ್ವಾಸದಿಂದ ಇವತ್ತು ಪುತ್ತೂರು ಮತ್ತು ಪುತ್ತೂರಿನ ಕಾರ್ಯಕರ್ತರು ನೀವೆಲ್ಲರೂ ಕೂಡ ಮತ್ತೊಮ್ಮೆ ನನ್ನ ಸ್ವಾಗತ ಮಾಡಿದ್ದೀರಿ. ಆದರೆ ಆ 5 ವರ್ಷದಲ್ಲಿ 2 ವ್ಯತ್ಯಾಸ ಇದೆ. ಒಟ್ಟಿಗೆ ಕೆಲಸ ಮಾಡಿಕೊಂಡಿದ್ದಂಥ ನಮ್ಮೆಲ್ಲ ಕಾರ್ಯಕರ್ತರು, ಇವತ್ತು ಕಿಶೋರಣ್ಣ ಇರ್ಬೋದು, ನಮ್ಮ ಸಹಜರಿರ್ಬೋದು, ಭಾಳ ಜನ ನಮ್ಮ ಕಾರ್ಯಕರ್ತರು, ನಾವೆಲ್ಲರೂ ಕೆಲಸ ಮಾಡಿದವರು, ನಾವೆಲ್ಲರೂ ಸಂಘಟನೆಯಲ್ಲಿ ಇವತ್ತು ಬೇರೆ ಬೇರೆ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಮೇಲೆ ಬೆಳೆದಿದ್ದೀವಿ. ಸಂಘಟನೆ ನಮ್ಮ ಮೇಲೆ ಬೇರೆ ಬೇರೆ ವಿಶ್ವಾಸ ಇಟ್ಟು ಜವಾಬ್ದಾರಿಗಳನ್ನು ನಮ್ಮ ಮೇಲೆ ಕೊಟ್ಟಿದೆ. ನಿಮ್ಮೆಲ್ಲರ ಆಶೀರ್ವಾದದಿಂದಾಗಿ, ಸಂಘಟನೆಯ ಹಿರಿಯರ ಆಶೀರ್ವಾದದಿಂದಾಗಿ ಬೆಂಗಳೂರು ದಕ್ಷಿಣದ ಸಂಸದನಾಗಿ ಯುವ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಿಮ್ಮ ಎದುರುಗಡೆ ಇವತ್ತು ಬರುವಂಥ ಒಂದು ಸೌಭಾಗ್ಯ ನೀವೆಲ್ಲರೂ ಕಲ್ಪಿಸ್ಕೊಟ್ಟಿದ್ದೀರಿ. ನಿಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಎರಡನೇದು, ಅವತ್ತು ಇದೇ ರೀತಿ ಮನವಿ ಮಾಡಿ ಐತಿಹಾಸಿಕವಾದ ಗೆಲುವು ಪುತ್ತೂರಿನಲ್ಲಾಗಬೇಕು ಅಂತ ಅವತ್ತು ನಾವೆಲ್ಲರೂ ಸಂಕಲ್ಪ ಮಾಡಿದ್ವಿ. 20,000 ಮತಗಳ ಅಂತರದಿಂದ ಅವತ್ತು ಸಂಜೀವಣ್ಣನ ತಾವೆಲ್ಲರೂ ಕೂಡ ಆಶೀರ್ವದಿಸಿದ್ರಿ, ಗೆಲ್ಲಿಸಿದ್ರಿ. ಇವತ್ತಿನ ರ್ಯಾಲಿ, ಇವತ್ತಿನ ಸಭೆಯನ್ನು ನೋಡಿ, ಇವತ್ತಿನ ಕಾರ್ಯಕರ್ತರ ಉತ್ಸಾಹವನ್ನು ನೋಡಿ, 100ಕ್ಕೆ 100 ವಿಶ್ವಾಸದೊಂದಿಗೆ ನಾನು ಹೇಳಬಲ್ಲೆ, ಈ ಸತಿ 50,000 ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿಯ ಆಶಕ್ಕನ ಗೆಲುವು ಪುತ್ತೂರಿನಲ್ಲಾಗುವಂಥದ್ದಿದೆ. ಸ್ನೇಹಿತರೆ, ನಾನು ಬೈಂದೂರಿಗೂ ತೆರೆಯೋ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗುವಂಥದ್ದಿದೆ. ಹೆಚ್ಚು ವಿಷಯ ನಿಮ್ಮ ಎದುರುಗಡೆ ಮಾತನಾಡುವಂಥ ಅವಶ್ಯಕತೆಯೇ ಇಲ್ಲ. ಭಾಳ ಜನ ಹಿರಿಯ ಕಾರ್ಯಕರ್ತರಿರುವಂಥ ಸಭೆ ಇದು. ಅತ್ಯಂತ ನಿಷ್ಠಾವಂತ ಪಾರ್ಟಿಗೆ ಕಟ್ಟಾಳಾಗಿ ಕೆಲಸ ಮಾಡಿರುವಂಥ ಕಾರ್ಯಕರ್ತರಿರುವಂಥ ಪಡೆ ಇದು. ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ BJPಗೆ ಮನೆ ಮನೆಗೆ ಹೋಗಿ ಪ್ರತಿ ಬೂತನ್ನು ಗೆಲ್ಲಿಸಿ ಎನ್ನುವಂಥ ಆಗ್ರಹ ನಿಮ್ಮ ಎದುರುಗಡೆ ಮಾಡಿ ನಿಮಗೆ ಅವಮಾನ ಮಾಡುವಂಥ ಕೆಲಸ ನಾನು ಮಾಡಲ್ಲ. ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಬೂತಿಗೆ ತೆಗೆದುಕೊಂಡು ಹೋದರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಕಮಲಕ್ಕೆ ಓಟ್ ಹಾಕುವಂಥ ಕಾರ್ಯಕರ್ತರು ನಾವು. ಬೆರಳು ತಾಗಿದ್ರೆ ರಕ್ತ ಕೆಂಪಕ್ಕೆ ಬರೋದಿಲ್ಲ, ಕೇಸರಿ ರಕ್ತ ಬರುವಂಥ ಕಾರ್ಯಕರ್ತರ ಪಡೆ ಇದು. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಇಂಥ ಕಾರ್ಯಕರ್ತರ ಪಡೆಯೇ ಆಸ್ತಿ. ನಾನು ನಿಮ್ಮಲ್ಲಿ ಮನವಿ ಇಷ್ಟೇ ಮಾಡ್ತಾ ಇರುವಂಥದ್ದು. ನಿನ್ನೆ ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ರೈ ನಾಮಪತ್ರ ಸಲ್ಲಿಸಿ ಒಂದು ಭಾಷಣ ಮಾಡಿದ್ದಾರೆ. ಆ ಭಾಷಣವನ್ನು ಮಾತ್ರ ನಿಮಗೆ ನಾಪಿಸಿ ನನ್ನ ನಿಮ್ಮ ಕರ್ತವ್ಯ ಏನು ಅಂತ ಮಾತ್ರ ಹೇಳೋಗ್ಲಿಕ್ಕೆ ಬಂದಿದ್ದೀನಿ. ದಾರಿಯಲ್ಲಿ ಬರ್ತಾ ನಾನು ಆ ಭಾಷಣ ಕೇಳ್ತಾ ಇದ್ದೆ. ಅವರು ಚುನಾವಣೆ ನಿಂತಿರೋ ಉದ್ದೇಶ ಏನು ಅಂತ ಸ್ಪಷ್ಟವಾಗಿ ಅವರೇ ಹೇಳಿದ್ದಾರೆ. ಪುತ್ತೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ ಅವರ ಉದ್ದೇಶ ಅಲ್ಲ, ಇಲ್ಲಿನ ಬಡವರ ಸೇವೆಯ ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಇಲ್ಲ, ಇಲ್ಲಿನ ಕೃಷಿಕರ
ಅಡಿಕೆ ಬೆಳೆಗಾರರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅನ್ನೋದವರ ಉದ್ದೇಶ ಇಲ್ಲ. ಈ ಭಾಗದಲ್ಲಿ ದೇವಸ್ಥಾನಗಳನ್ನು ದೈವಸ್ಥಾನಗಳನ್ನು ಅಭಿವೃದ್ಧಿಪಡಿಸಿ ನಮ್ಮ ಪರಂಪರೆಯನ್ನು ಸಂಸ್ಕೃತಿಯನ್ನು ಮತ್ತಷ್ಟು ಗಟ್ಟಿ ಮಾಡಬೇಕು, ಬೇರೂರುಗಳನ್ನು ಗಟ್ಟಿ ಮಾಡಬೇಕು ಅನ್ನೋದವರ ಉದ್ದೇಶ ಇಲ್ಲ. ಹಿಂದೆಂದೂ ಕೂಡ ಸಿದ್ದರಾಮಯ್ಯನವರ ಕಾಲದಲ್ಲಾದಂಥ PFIನ ಅಟ್ಟಹಾಸಗಳನ್ನು ಮತ್ತೆಂದೂ ಕೂಡ ಇಲ್ಲಿ ಆಗಬಾರದು ಅನ್ನೋ ರೀತಿ ತಡೆಗಟ್ಟಬೇಕು ಅನ್ನೋದವರ ಉದ್ದೇಶ ಇಲ್ಲ. ಬದಲಾಗಿ ಉದ್ದೇಶ ಏನು ಅಂತ ಅವರೇ ಬಹಳ ಸ್ಪಷ್ಟ ಮಾಡಿ ಹೇಳಿದ್ದಾರೆ. ನಾನು BJPಗೆ ಬುದ್ಧಿ ಕಲಿಸಬೇಕು ಅನ್ನೋದಕ್ಕೆ ಮಾತ್ರ ಚುನಾವಣೆಗೆ ನಿಂತಿರೋದು ಅಂತ ಹೇಳಿದ್ದಾರೆ. ನಮಗೆ ಬುದ್ಧಿ ಕಲಿಸ್ಬೇಕಂತೆ. ಭಾರತೀಯ ಜನತಾ ಪಾರ್ಟಿಗೆ ವಿಶ್ವದ ಅತಿ ದೊಡ್ಡ ಕಾರ್ಯಕರ್ತರ ಪಡೆ ಇರುವಂತ ಪಾರ್ಟಿಗೆ ಬುದ್ಧಿ ಕಲಿಸಬೇಕು ಅಂತ ಚುನಾವಣೆಗೆ ನಿಂತಿದ್ದಾರಂತ. ಸ್ನೇಹಿತರೆ, ನಿಮ್ಮಲ್ಲಿ ಕೈ ಮುಗಿದು ನಾನು ಇಷ್ಟೇ ಕೇಳುವಂಥದ್ದು, ನನ್ನ ನಿಮ್ಮ ನಮ್ಮ ಇಡೀ ಪಕ್ಷದ ನಮ್ಮೆಲ್ಲರ ಸ್ವಾಭಿಮಾನದ ಸವಾಲಿದು. ಯಾವ ಪಕ್ಷಕ್ಕೆ ಇವ್ರು ಬುದ್ಧಿ ಕಲಿಸ್ಬೇಕು ಅಂತ ಬಂದಿರೋದು? ಯಾವ ಪಕ್ಷಕ್ಕೆ? ಇಡೀ ದೇಶದ ಮೇಲೆ ಎಮರ್ಜೆನ್ಸಿಯನ್ನು ಕಾಂಗ್ರೆಸ್ ಹಾಕಿದಾಗ ಇಡೀ ದೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರನ್ನ ಜೈಲ್ಗಟ್ಟಿದಾಗ, ಮೀಸಾ ಆಕ್ಟ್ನ ಕೆಳಗಡೆ ಜೈಲಿಗೆ ತಳೆದಾಗ, ಎನ್ಕೌಂಟರ್ಗಳಾದಾಗ, ಗೋಲಿಬಾರ್ಗಳಾದಾಗ, ಆ ಎಲ್ಲ ತ್ಯಾಗ ತಪಸ್ಸನ್ನು ಮಾಡಿ ಈ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಉಳಿಸಿದಂಥ ಭಾರತೀಯ ಜನತಾ ಪಾರ್ಟಿಗೆ ಸವಾಲು ಹಾಕುವಂಥದ್ದು ಅಶೋಕ್ ರೈ ಇವತ್ತು ಮಾಡ್ತಾ ಇರುವಂಥದ್ದು. ಲಾಲ್ ಕೃಷ್ಣ ಅದ್ವಾನಿ, ಅಟಲ್ ಬಿಹಾರಿ ವಾಜಪೇಯಿರಂತ ಕಾರ್ಯಕರ್ತರು ನಾಯಕರು ಕಟ್ಟದಂತ ಪಾರ್ಟಿಗೆ ಸವಾಲು ಆಗ್ತಾ ಇದ್ದಾರೆ ಇವತ್ತು. ಬುದ್ಧಿ ಕಲಿಸ್ತಾರಂತೆ. 500 ವರ್ಷಗಳಿಂದ ಹಿಂದೂಗಳು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅಂತ ಯಾವ ಹೋರಾಟಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು, ಆ ಹೋರಾಟವನ್ನು ತಾರ್ಕಿಕ ಅಂತ್ಯ ಕಾಣಿಸಿ ಮಂದಿರ ವಹಿ ಬನಾಯಂಗೆ ಅಂತ ಹೇಳಿ ಮಂದಿರವನ್ನು ಕಟ್ತಾ ಇರುವಂತ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಬುದ್ಧಿ ಕಲಿಸಬೇಕು ಅಂತ ಇವತ್ತು ಮಾತನಾಡ್ತಾ ಇದ್ದಾರೆ ಇವರು. ಯಾವ ಪಾರ್ಟಿಯ ಜೊತೆಗೆ ಇವ್ರು ಟಕ್ಕರು? ನನ್ನಂತ ನಿಮ್ಮಂತ ಎಷ್ಟೋ ಸಾಮಾನ್ಯ ಕುಟುಂಬಗಳಲ್ಲಿ ಹುಟ್ಟಿರುವಂತ ಯುವಕರನ್ನ, ತಾಯಂದ್ರನ್ನ ಸಮಾಜ ಮಧ್ಯದಕ್ಕೆ ತೆಗೆದುಕೊಂಡು ಬಂದು ಸಮಾಜದ ಕೆಲಸ ಮಾಡಲಿಕ್ಕೆ ತಾಕತ್ತನ್ನು ಕೊಟ್ಟು ನಾಯಕರನ್ನಾಗಿ ಮಾಡಿ ರೈಲ್ವೆ ಸ್ಟೇಷನ್ನಲ್ಲಿ ಚಾಯ್ ಮಾರ್ತಾ ಇದ್ದಂಥ ಒಬ್ಬ ವ್ಯಕ್ತಿಯು ಈ ದೇಶದ ಪ್ರಧಾನಿ ಆಗಬಹುದು ಅಂತ ತೋರಿಸಿದಂಥ ಭಾರತೀಯ ಜನತಾ ಪಾರ್ಟಿಗೆ ಸವಾಲು ಹಾಕಿದ್ದಾರೆ ಇವರು. ಬುದ್ಧಿ ಕಲಿಸ್ತಾರಂತೆ ಭಾರತೀಯ ಜನತಾ ಪಾರ್ಟಿಗೆ. ಭಾರತೀಯ ಜನತಾ ಪಾರ್ಟಿಗೆ ಇಡೀ ದೇಶಕ್ಕೆ ಅಭಿವೃದ್ಧಿಯ ಹೊಸ ಶಕೆ ಬರೆದಿರುವಂಥ, ಇಡೀ ವಿಶ್ವ ನಿಬ್ಬೆರಗಾಗಿ ಭಾರತದ ಕಡೆಗೆ ನೋಡುವಂಥ ಹೊಸ ಶಕ್ತಿ ತಾಕತ್ತು ನೇತೃತ್ವ ಕೊಟ್ಟಿರುವಂಥ ನರೇಂದ್ರ ಮೋದಿಯವರ ಪಾರ್ಟಿಗೆ ಬುದ್ಧಿ ಕಲಿಸ್ಲಿಕ್ಕೆ ಇವ್ರ ಕೈಯಲ್ಲಿ ಸಾಧ್ಯ ಇದೆಯಾ? ಉತ್ತರ ಕೊಡಿ ಸ್ನೇಹಿತರೆ, ಸಾಧ್ಯ ಇದೆಯಾ ಇವ್ರ ಕೈಲಿ? ಪುತ್ತೂರಿನ ಜನ, ಪುತ್ತೂರಿನ ಕಾರ್ಯಕರ್ತರು, ಅಶೋಕ್ ರೈರ ಈ ಸವಾಲನ್ನು ನಾವು ಸ್ವೀಕರಿಸಿದ್ದೇವೆ ತಾನೇ? ಈ ಬಾರಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ, ಈ ಧಾರ್ಷ್ಟ್ಯತನ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆಯೇ ಭಾರತೀಯ ಜನತಾ ಪಾರ್ಟಿಗೆ ನಾನು ಬುದ್ಧಿ ಕಲಿಸ್ತೇನೆ ಅನ್ನುವಂಥ ಮದ, ಈ ದುರಹಂಕಾರ, May 10 ಇದಕ್ಕೆ ನೀವು ಉತ್ತರ ಕೊಡಬೇಕಾಗಿದೆ. ಇದು ವ್ಯಕ್ತಿ ಮತ್ತೊಂದು ವ್ಯಕ್ತಿಗೆ ಮಾಡಿರುವಂಥ ಸವಾಲಲ್ಲ, ಇದು ಒಬ್ಬ ವ್ಯಕ್ತಿ ಸಂಘಟನೆಗೆ ಮಾಡಿರುವಂಥ ಸವಾಲಿದು. ನಮ್ಮೆಲ್ಲರ ಸಾತ್ವಿಕ ಸಿಟ್ಟು, ನಮ್ಮೆಲ್ಲರ ಒಂದೇ ಒಂದು ಸೇರಿಕೊಂಡಿರುವಂಥ ಒಂದು ಇಚ್ಛಾಶಕ್ತಿ, ಸಾಮೂಹಿಕ ಇಚ್ಛಾಶಕ್ತಿ. May 10 ನೀವೆಲ್ಲರೂ ಮತಗಟ್ಟೆಗಳಿಗೆ ಹೋದಾಗ ಈ ಸವಾಲಿಗೆ ತಾವು ಉತ್ತರ ಕೊಡ್ತೀರಿ ಅನ್ನುವಂಥ 100 ನಂಬಿಕೆ ನನಗಿದೆ. ಸಂಘಟನೆ ಕಡೆಯಿಂದ ಜಿಲ್ಲಾ ಪಂಚಾಯತ್ನಲ್ಲಿ ಹಿಂದೆ ಕೆಲಸವನ್ನು ಮಾಡಿ, ಅವರು ಯಾವಾಗ ಜಿಲ್ಲಾ ಪಂಚಾಯತ್ನಲ್ಲಿ ಸದಸ್ಯರಾಗಿದ್ದರೋ ಅಧ್ಯಕ್ಷರಾಗಿದ್ದರೋ ಆಗೆಲ್ಲ ಅತ್ಯಂತ ಅಭಿವೃದ್ಧಿಯನ್ನು ಕ್ಷೇತ್ರದಲ್ಲಿ ಮಾಡಿ
ಜನರ ಮಧ್ಯೆ ಕಾರ್ಯಕರ್ತರ ಮಧ್ಯೆ ಯಾವಾಗಲೂ ಒಂದಾಗಿರುವಂಥ ಅತ್ಯಂತ ಸಾಮಾನ್ಯ ಕಾರ್ಯಕರ್ತರಲ್ಲಿ ಕಾರ್ಯಕರ್ತರಂತಿರುವಂಥ ನಮ್ಮೆಲ್ಲರ ನೆಚ್ಚಿನ ಆಶಕ್ಕನವರಿಗೆ ಪಾರ್ಟಿ ಇವತ್ತು ಅವಕಾಶ ಕಲ್ಪಿಸಿದೆ. ನಮ್ಮೆಲ್ಲರ ಜವಾಬ್ದಾರಿ ಅವರನ್ನು ಅತ್ಯಂತ ದೊಡ್ಡ ಬಹುಮತದಿಂದ ಗೆಲ್ಲಿಸುವಂಥದ್ದು. ಭಾರತೀಯ ಜನತಾ ಪಾರ್ಟಿ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಷ್ಟೂ ಕ್ಷೇತ್ರ ಅಂತಂದಾಗ ಇಲ್ಲಿರುವಂಥ ಮಾಧ್ಯಮದ ಸ್ನೇಹಿತರಿಗೆ ನಾನು ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಅಷ್ಟೂ ಕ್ಷೇತ್ರ ಅಂತಂದಾಗ ದಕ್ಷಿಣ ಕನ್ನಡದ ಉಳ್ಳಾಳವನ್ನು ಸೇರಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ಈ ಬಾರಿ ಜಯಭೇರಿ ಗಳಿಸುವಂಥದ್ದಿದೆ. ನಿನ್ನೆ ಮೊನ್ನೆಯೂ ಆ ಭಾಗದ ನನ್ನ ಯುವ ಮೋರ್ಚಾದ ಕಾರ್ಯಕರ್ತರ ಜೊತೆಗೆ ಮಾತನಾಡ್ತಾ ಇರಬೇಕಾದಾಗ ಅಲ್ಲೂ ಕೂಡ ಯಾವ ರೀತಿ ಬದಲಾವಣೆ ಶಕೆ ಪ್ರಾರಂಭ ಆಗ್ತಾ ಇದೆ ಅನ್ನೋದನ್ನು ಕಾರ್ಯಕರ್ತರು ತಿಳಿಸ್ತಾ ಇದ್ರು. ನಾನು ನಿಮ್ಮಲ್ಲಿ ಇಷ್ಟೇ ರಿಕ್ವೆಸ್ಟ್ ಮಾಡುವಂಥದ್ದು, ಕರ್ನಾಟಕದಲ್ಲಿ ಸ್ನೇಹಿತರೆ ಪ್ರತಿ ಬಾರಿ 3, 4, 5, 7, 8 ಸೀಟ್ಗಳಲ್ಲಿ ನಾವು ಕಡಿಮೆ ಆಗಿ ಪೂರ್ಣ ಬಹುಮತದ BJP ಸರ್ಕಾರ ಬರೋದ್ರಲ್ಲಿ ವಂಚಿತ ಆಗತ್ತೆ. ನಿಜವಾದ ಅರ್ಥದಲ್ಲಿ BJPಯ ಅಭಿವೃದ್ಧಿ, BJPಯ ವಿಷನ್ನು ಹಳ್ಳಿ ಹಳ್ಳಿಗೆ ಮುಟ್ಟಬೇಕು ಅಂತಂದರೆ 113 ದಾಟಿರುವಂಥ ಸಂಪೂರ್ಣ ಬಹುಮತ ಇರುವಂಥ BJP ಸರ್ಕಾರ ರಾಜ್ಯದಲ್ಲಿ ಬರಬೇಕಾಗಿರೋ ಅವಶ್ಯಕತೆ ಇದೆ. ಪ್ರತಿ ಬಾರಿ ನಾವು ಹೊಸಲು ತನಕ ಬರ್ತೀವಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗ್ತೀವಿ, 7-8 ಸೀಟೋ 5-6 ಸೀಟೋ ಕಡಿಮೆ ಆಗೋಗುತ್ತೆ. ಇನ್ಯಾರ ಹತ್ರನೂ ಹೋಗಿ ಇನ್ನೇನೋ ಸಮಸ್ಯೆಗಳು, ಇಡೀ ರಾಜ್ಯ 1.5 ವರ್ಷ ಸಮಸ್ಯೆ ಅನುಭವಿಸ್ಬೇಕಾಗುತ್ತೆ. ಒಂದೊಂದು ಸೀಟು ಕೂಡ ರಾಜ್ಯದ ಅಭಿವೃದ್ಧಿಗೆ, ಸಂಘಟನೆಯ ಶಕ್ತಿಗೆ ಒಂದೊಂದು ಸೀಟು ಕೂಡ ಬಹಳ ಮುಖ್ಯ ಇದೆ. ಹೀಗಿರಬೇಕಾದ್ರೆ ನಿಮ್ಮ ಒಂದೊಂದು ಮತವೂ ಕೂಡ ಸುಭದ್ರ ಮತ್ತು ಸಂಪೂರ್ಣ ಬಹುಮತದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಲ್ಲಿ ಬರೋದ್ರಲ್ಲಿ ಒಂದೊಂದು ಮತ ಕೂಡ ನಿಮ್ಮದು ಬಹಳ ಮುಖ್ಯ ಇದೆ. ನಾನು ನಿಮ್ಮಲ್ಲಿ ಇಷ್ಟೇ ಮನವಿ ಮಾಡುವಂಥದ್ದು, ಬರುವಂಥ 5 ವರ್ಷಗಳ ಕಾಲ ಕರ್ನಾಟಕದಲ್ಲಿ ವೇಗವಾದಂಥ ಅಭಿವೃದ್ಧಿ ನಾವೆಲ್ಲರೂ ಕೂಡ ನಿಶ್ಚಯ ಮಾಡಬೇಕಾಗಿದೆ. ಕಳೆದ 3.5 ವರ್ಷದಲ್ಲಿ ನರೇಂದ್ರ ಮೋದಿಯವರ ಮತ್ತು ರಾಜ್ಯದಲ್ಲಿ BJPಯ ಡಬಲ್ ಇಂಜಿನ್ ಸರ್ಕಾರ, ಕೃಷಿಕರ ಸಮಸ್ಯೆ ಇರ್ಬೋದು, ಯುವಕರ ಸಮಸ್ಯೆಗಳಿರ್ಬೋದು, ಮಹಿಳಾ ಸಶಕ್ತೀಕರಣ ಸಬಲೀಕರಣ ಇರ್ಬೋದು, ನಮ್ಮ ದೇವಸ್ಥಾನಗಳ ಪುನರುತ್ಥಾನದ ಕೆಲಸಗಳಿರ್ಬೋದು, ಎಲ್ಲ ರೀತಿಯ ಸಮಗ್ರ ಅಭಿವೃದ್ಧಿ ಕಳೆದ 3.5 ವರ್ಷದಲ್ಲಿ ರಾಜ್ಯದಲ್ಲಿ ಹಿಂದೆಂದೂ ಆಗದ ವೇಗದಲ್ಲಿ ನಡೆದಿದೆ. ಈ ಸ್ಪೀಡಿಗೆ ಸ್ಪೀಡ್ ಬ್ರೇಕರ್ ಹಾಕುವಂಥ ಕೆಲಸ ರಾಜ್ಯದ ರಾಜಕೀಯ ಕಾರಣಗಳಿಂದ ಆಗದಲೇ ಇರುವಂಥದ್ದನ್ನು ನಾವು ನೋಡ್ಕೊಳ್ಬೇಕಾಗಿದೆ. ಯಾವ ಮೊಮೆಂಟಮ್ನಲ್ಲಿ ಅಭಿವೃದ್ಧಿ ಇಲ್ಲಿ ನಡೆದಿದೆಯೋ ಆ ಮೊಮೆಂಟಮು ಮತ್ತು ಸ್ಪೀಡು ಕರ್ನಾಟಕದಲ್ಲಿ ಅದೇ ರೀತಿ ಮುಂದುವರಿಬೇಕಾಗಿರುವಂಥ ಬಹಳ ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಮೇಲಿರುವಂಥ ಬಹಳ ದೊಡ್ಡ ಜವಾಬ್ದಾರಿ ಮತ್ತಷ್ಟು ಜಾಸ್ತಿ ಆಗಿದೆ ಎನ್ನುವಂಥ ಅಂಶವನ್ನು ನಿಮ್ಮೆಲ್ರಿಗೂ ಕೂಡ ನಾಪಿಸಿ ಕಡೆಯದಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇವತ್ತು ನಾಮಪತ್ರ ಸಲ್ಲಿಕೆ ರ್ಯಾಲಿಯನ್ನು ನೋಡಿದ್ರೇನೆ May 13 ಆಗುವಂಥ ವಿಜಯೋತ್ಸವ ಎಷ್ಟು ದೊಡ್ಡ ಮಟ್ಟದಲ್ಲಿ ಎಷ್ಟು ವಿಜೃಂಭಣೆಯಲ್ಲಿ ಆಗಬಹುದು ಅನ್ನೋದನ್ನು ನಿಮ್ಮೆಲ್ಲರನ್ನ ನೋಡಿದ್ರೆ 100ಕ್ಕೆ 100 ಗೊತ್ತಾಗ್ತಾ ಇದೆ. ಇಲ್ಲಿರುವಂಥ ಎಲ್ಲ ಯುವ ಕಾರ್ಯಕರ್ತರಲ್ಲಿ ಕೇಸರಿ ಶಲ್ಯವನ್ನು ಧರಿಸಿರುವಂಥ ಎಲ್ಲ ಯುವ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ಅಶೋಕ್ ರೈ ಸಲ್ಲಿಸಿರುವಂಥ ಸವಾಲನ್ನು ಸಂಘಟನೆಯಾಗಿ ಯುವ ಮೋರ್ಚಾ ಆಗಿ ಭಾರತೀಯ ಜನತಾ ಪಾರ್ಟಿಯಾಗಿ ನಾವು ಸ್ವೀಕರಿಸಿದ್ದೇವೆ ಎನ್ನುವಂಥ ಒಂದು ಸ್ಪಷ್ಟ ದಿಟ್ಟ ಸಂದೇಶ ಅವರಿಗೆ ಸಾರಬೇಕು. ಇವತ್ತು ರಾತ್ರಿಯಿಂದನೇ May 10 ಒಂದು ಗುಟುಕು ನಿದ್ದೆ ಅವರಿಗೆ ಸಿಗಬಾರ್ದು. ಚುನಾವಣೆಯ ಫಲಿತಾಂಶ ಏನು ಅನ್ನೋದು ಕಾಂಗ್ರೆಸ್ನವರಿಗೆ ಇವತ್ತೇ ಗೊತ್ತಾಗಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲಿ ನನ್ನ ಜೊತೆಗೆ ಕೇಸರಿ ಶಾಲನ್ನ ಕೈಯಲ್ಲಿ ಹಿಡಿದು ಭಾರತೀಯ ಜನತಾ ಪಾರ್ಟಿಗೆ ಜೈಕಾರವನ್ನು ಕೇಸರಿ ಶಾಲನ್ನು ತಿರುಗಿಸ್ತಾ ಘೋಷಣೆಯನ್ನು ಮಾಡಿ ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ. ಮೀಡಿಯಾದವರು ಇದನ್ನು ಕವರ್ ಮಾಡಬೇಕು. ಇದೇ ಕೇಸರಿ ಸುನಾಮಿ, ಕೇಸರಿಯ ಬಿರುಗಾಳಿ, ಭಾರತೀಯ ಜನತಾ ಪಾರ್ಟಿಯ ಬಿರುಗಾಳಿ. ಭಾರತ್ ಮಾತಾ ಕೀ ಜೈ, ಭಾರತ್ ಮಾತಾ ಕೀ ಜೈ. ವಂದೇ ಮಾತರಂ, ವಂದೇ.
ಮಾತರಂ ವಂದೇ ಮಾತರಂ ವಂದೇ ಮಾತರಂ ನರೇಂದ್ರ ಮೋದಿ ಅವರಿಗೆ ಜಯವಾಗಲಿ ನರೇಂದ್ರ ಮೋದಿ ಅವರಿಗೆ ಭಾರತ ಮಾತಾ ಕಿ ಜೈ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ